ಸಚಿವ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಪಡೆಯದಂತೆ ಅಥಣಿಯಲ್ಲಿ ನಾಯಕ ಸಮಾಜ ಮುಖಂಡರ ವತಿಯಿಂದ ಮನವಿ. ಬೆತ್ತಲಾದ ಸಚಿವರ ಬೆನ್ನಿಗೆ ನಿಂತ ವಾಲ್ಮೀಕಿ ಸಮುದಾಯ. ನಿನ್ನೆಯಷ್ಟೇ ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ನಡೆಸಿದ್ದಾರೆ ಎನ್ನಲಾದ ಲೈಂಗಿಕ ವಿಡಿಯೋವೊಂದನ್ನ ನಾಗರಿಕ ಹಕ್ಕು ಹೋರಾಟ ಸಮಿತಿ ಅಧ್ಯಕ್ಷ ದಿನೇಶ್ ಕಲ್ಲಹಳ್ಳಿ ಬಿಡುಗಡೆಗೊಳಿಸುತ್ತಿದ್ದಂತೆ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದ್ದು, ಅಧಿವೇಶನದಲ್ಲಿ ಸರ್ಕಾರ ಮುಜುಗರಕ್ಕೀಡಾಗದಂತೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಪಡೆಯುವ ಸಾಧ್ಯತೆ ಇದ್ದು, ಸತ್ಯಾಸತ್ಯತೆ ತಿಳಿಯುವ ಮುನ್ನ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಪಡೆಯದಂತೆ ಅಥಣಿಯಲ್ಲಿ ನಾಯಕ ಸಮಾಜದ ಮುಖಂಡರು ಅಥಣಿ ತಹಸೀಲ್ದಾರ್ ದುಂಡಪ್ಪ ಕೋಮಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ನಾಯಕ ಸಮಾಜದ ಮುಖಂಡ ದೊಡಮನಿ ಮಾತನಾಡಿ, ವಿಡಿಯೋ ತುಣುಕುಗಳ ಸತ್ಯಾಸತ್ಯತೆ ಪರಿಶೀಲಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ಸಮಾಜ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಎಂದರು. ರಮೇಶ್ ಅಣ್ಣ ಜಾರಕಿಹೊಳಿ ಅವರ ಬಗ್ಗೆ ಒಂದು ಅಪಪ್ರಚಾರ ಗೆದ್ದದ್ದು ತಮ್ಮೆಲ್ಲರ ಗಮನಕ್ಕೆ ಕಂಡು ಬರ್ತಾ ಇದೆ. ಆದರೆ ಅದು ಸತ್ಯಾಂಶ ಸತ್ಯಗಳ ಬಗ್ಗೆ ಮಾನ್ಯ ಸರ್ಕಾರ ಅದರ ಬಗ್ಗೆ ಪರಿಶೀಲನೆ ಮಾಡುವವರಿಗೆ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಬಾರದು ಅಂತ ನಮ್ಮ ಅಥಣಿ ತಾಲೂಕು ವತಿಯಿಂದ, ನಾಯಕ ಜನಾಂಗದ ಹಿರಿಯರ ವತಿಯಿಂದ, ಸಂಘ ಸಂಸ್ಥೆಗಳ ವತಿಯಿಂದ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ.